हाय फ्रेंड्स एल्लरिगू नमस्कार वेलकम टू रश्मिराम क्रिएटिव चैनल फ्रेंड्स नन चैनल ना यार होस्ताग नोड़ता इतरा प्लीज नन चैनल ना सब्सक्राइब माड़ी पक्कदल्लिरुवंत बेल बटन ना क्लिक माड़ी फ्रेंड्स इदु मोस्ट रिक्वेस्टेड वीडियो अंत हेळबहुदु वन थ्री मंथ्स इंद केळ्ता इद्रु मैडम ई रीति स्टोन कुंदन्नु नावु स्टिक माड़िदाग बैक साइड इंद आयरन माड़ो तोरिसि याव रीति स्टिक आगुत्ते अदु आयरन याव रीति माड़बेकु अंत केळ्ता इद्रि नोडि नानु ओंद चिक्क पापुगे एम्ब्रॉयडरी माड्बिट्टु स्टोन वर्क नंतर ಕುಂದನ್ನ ಸ್ಟಿಕ್ ಮಾಡಿದ್ದೀನಿ ನಂತರ ಟಾಕನ್ನು ಹಾಕಿದ್ದೀನಿ ಬಟ್ ತುಂಬ ಜನ ಕೇಳ್ತಾ ಇದ್ರು ಐರನ್ ಯಾವ ರೀತಿ ಮಾಡೋದಂತ ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಮಾಡಿರೋ ವರ್ಕನ್ನು ಈ ರೀತಿ ರಾಂಗ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಅಂದರೆ ಉಲ್ಟಾ ಟರ್ನ್ ಮಾಡಿ ಇದಕ್ಕೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಳ್ಳಿ ನಾನು ಇಲ್ಲೇ ಒಂದು ಟವೆಲ್ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆ ಆದ್ರೇ ಬೆಟರು ಯಾಕಂದರೆ ಸ್ವಲ್ಪ ಹೀಟ್ ಜಾಸ್ತಿ ಆದ್ರೂ ಪ್ರೊಟೆಕ್ಟ್ ಮಾಡುತ್ತೆ ಡೈರೆಕ್ಟಾಗಿ ನೀವು ಕ್ಲಾತನ್ನು ನೀವು ಐರನ್ ಮಾಡೋಕ್ಕೆ ಹೋಗಬೇಡಿ ಒಮ್ಮೊಮ್ಮೆ ಗ್ಲೂ ಬೇಗ ಅಂಟ್ಕೊಂಬಿಡತ್ತೆ ಸೊ ಬೆಟರ್ ನೀವು ಒಂದು ಈ ರೀತಿ ಕಾಟನ್ ಟವೆಲ್ ಅಥವಾ ಯಾವುದಾದ್ರೂ ನಿಮ್ಮದು ದುಪ್ಪಟ್ಟ ನೈಟಿ ಅಥವಾ ಈ ಥರ ಹಾಕಿಬಿಟ್ಟು ನೀ ಸ್ವಲ್ಪ ಲೋ ಫ್ಲೇಮಲ್ಲಿ ಐರನ್ ಮಾಡಿ ನೀವು ವರ್ಕ್ ಮಾಡಿದ್ಮೇಲೆ 24 hours ಬಿಟ್ಟಮೇಲೆ ಈ ರೀತಿ ನೀವು ಐರನ್ ಮಾಡಬೇಕು ಕಂಪಲ್ಸರಿ 24 hours ಅದು ಡ್ರೈ ಆಗಲೇಬೇಕು ನಂತರ ನೀವು ಐರನ್ ಮಾಡಬೇಕಾಗತ್ತೆ ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ ಆವಾಗ ನಿಮಗೆ ಸ್ಟಿಫಾಗಿ ಸ್ಟಿಕ್ಕಾಗಿ ಕೂಡುತ್ತೆ ಇದೇ ರೀತಿ ನೀವು ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಬ್ಬರು ತುಂಬ ಕೇಳ್ತಾ ಇದ್ರು ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ತೋರಿಸಿದ್ದೀನಿ ಬನ್ನಿ ಇವತ್ತಿನ ವರ್ಕ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಲೋಟಸ್ ಡಿಸೈನ್ನ ಡ್ರಾ ಮಾಡಿಟ್ಕೊಂಡಿದ್ದೀನಿ ನೀವು ಒಂದು ಸೈಡ್ ಅಷ್ಟೇ ಡ್ರಾ ಮಾಡ್ಕೊಳ್ಳಿ ಇನ್ನೊಂದು ಸೈಡ್ ಅಪೋಸಿಟಾಗಿ ಅದನ್ನೇ ನೀವು ರಿವರ್ಸ್ ಆಗಿ ಮಾಡಿ ಟ್ರೇಸ್ ಮಾಡ್ಕೋಬೋದು ನಾನು ರೌಂಡ್ ನೆಕ್ನ ಡ್ರಾ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ಕ್ವೇರ್ ಇಷ್ಟ ಇದ್ರೂ ಮಾಡ್ಕೋಬೋದು ಸೊ ನಾನು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ರೀತಿ ನಾವೇನು ಡ್ರಾ ಮಾಡಿದ್ವಲ್ಲ ಎಕ್ಸಾಕ್ಟಾಗಿ ಅದನ್ನೇ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನು ನಿಮಗೇನಾದರೂ ಸೈಜಲ್ಲಿ ಸ್ವಲ್ಪ ಚಿಕ್ಕದು ದೊಡ್ಡದು ಬೇಕಂದರೂ ಕೂಡ ನೀವು ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡಿದ್ದೀನಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ನಂಬರ್ ಹಾಕ್ಕೊಂಬಿಡಿ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಸೊ ನೋಡಿ ಫಸ್ಟ್ ನಂಬರ್ ಬಂದು ಈ ರೀತಿ ಇಟ್ಕೊಳ್ಳಿ ಸೆಕೆಂಡ್ ನಂಬರ್ ಈ ರೀತಿ ಥರ್ಡು ಈ ರೀತಿ ನಂತರ ನೀವು ಇದನ್ನು ಒಂದು ಸೈಡು ಟ್ರೇಸ್ ಮಾಡಿದ ನಂತರ ಇನ್ನೊಂದು ಸೈಡನ್ನು ನೀವು ಅದನ್ನೇ ಈ ರೀತಿ ಅಪೋಸಿಟಾಗಿ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಪೆಟಲ್ಸು ಎಕ್ಸಾಕ್ಟಾಗಿ ಬರುತ್ತೆ ನಾನು ತಳಗಡೆ ಲೀಫಿಗೆ ಕೂಡ ಒಂದು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಇದೆಲ್ಲ ಡ್ರಾ ಮಾಡಿದ್ಮೇಲೆ ಲೀಫಿಗೆ ಕೂಡ ಲಾಸ್ಟಿಗೆ ಡ್ರಾ ಮಾಡ್ಕೊಳ್ಳೋಣ ಸ್ವಲ್ಪ ಈ ರೀತಿ ಲೆಫ್ಟ್ ಸೈಡಿಂದ ಹಿಡ್ಕೊಂಡು ಡ್ರಾ ಮಾಡ್ಕೊಳ್ತೀನಿ ನೋಡಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಥರ್ಡ್ ಪೆಟಲ್ನ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೇ ಸೆಕೆಂಡ್ ಪೆಟಲ್ನ ಅಪೋಸಿಟ್ ಮಾಡಿ ಇಡ್ತಾ ಇದ್ದೀನಿ ಇದಕ್ಕೆ ನಾನು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ನಾನು ಲೀಫ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗುತ್ತೆ ನೀವು ಗ್ರ್ಯಾಂಡಾಗಿ ಬೇಕಂದ್ರೂ ಈ ಬ್ಲೌಸ್ನ ಕನ್ವರ್ಟ್ ಮಾಡ್ಕೋಬೋದು ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಫ್ರೆಂಡ್ಸ್ ನೋಡಿ ಈ ನೆಕ್ ಲೈನಿಗೆ ನೀವು ಬಾಲ್ ಚೈನ್ನ ಸ್ಟೋನ್ ಚೈನು ನಂತರ ಈ ರೀತಿ ಶುಗರ್ ಬೀಡ್ಸ್ನ ಯೂಸ್ ಮಾಡಿ ಫುಲ್ ಔಟ್ಲೈನು ನೀವು ಸ್ಟಿಚ್ ಮಾಡ್ಬೋದು ನಿಮಗೆ ಹೆವಿ ಬ್ಲೌಸ್ ಬೇಕು ಅಂತ ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲೇ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ನಾವು ಓವರಾಲ್ ಕಂಪ್ಲೀಟಾಗಿ ನೆಕ್ ಲೈನು ನಂತರ ಇದೇನು ಲೋಟಸ್ ಇದೆ ಆ ಡಿಸೈನಿಗೆ ಫುಲ್ಲು ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ ನೋಡಿ ಈ ರೀತಿ ಹಾಕಿ ತಳಗಡೆ ಕೂಡ ನಾನು ಲೀಫಿಗೆ ಕೂಡ ಚೈನ್ ಸ್ಟಿಚ್ ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ ಇವಾಗ ನೋಡಿ ನೆಕ್ ಲೈನ್ ಆಯ್ತಲ್ವ ಅದ್ರ ಪಕ್ಕನೇ ಜಸ್ಟ್ ಒಂದು 2 mm ಜಾಗ ಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟಿಚ್ನ ಅಬ್ಸರ್ವ್ ಮಾಡಿ ಈ ನೆಕ್ ಲೈನು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಸಿಂಪಲಾಗಿ ಆಗೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಬ್ಸರ್ವ್ ಮಾಡಿ ಈ ಸ್ಟಿಚ್ನ ನಾನು ಒಂದು 3 times ತೋರಿಸ್ತೀನಿ ಇವಾಗ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಚೈನ್ ಸ್ಟಿಚ್ ಹಾಕಿ ಸ್ಟಾರ್ಟಿಂಗ್ ಒಂದು ಈ ರೀತಿ ಚೈನ್ ಸ್ಟಿಚ್ ಹಾಕಿ ಒಂದೇ ಲೆವೆಲ್ ಬರೋವಾಗ ಹಾಕಿ ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆ ಚೈನ್ ಸ್ಟಿಚ್ ಹಾಕಿ ಮುಂದೆ ಒಂದು ನಾರ್ಮಲ್ ರನ್ನಿಂಗ್ ಸ್ಟಿಚ್ ಥರ ಹಾಕ್ಕೊಳ್ಳಿ ಅದರಿಂದ ಒಳಗಡೆ ಬರಬೇಕು ಇವಾಗ ನೋಡಿ ಇದೇ ರೀತಿ ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ
ಸ್ವಲ್ಪ ಇನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಚೈನ್ ಸ್ಟಿಚ್ ಆಯಿತು. ಇವಾಗ ನೋಡಿ ನೆಕ್ಸ್ಟ್ ಅಲ್ಲೊಂದು ನಾನು ಈ ರೀತಿ ಸ್ಟಿಚ್ ಹಾಕಿದ್ದೀನಿ, ಜಸ್ಟ್ ಒಂದು ಮುಂದೆ ಬಂದಿದ್ದೀನಿ ಅಷ್ಟೇ. ಆ ಚೈನ್ ಸ್ಟಿಚ್ ಒಳಗಡೆಯಿಂದ ಈ ರೀತಿ ಮುಂದೆ ಬಂದು ಚೈನ್ ಸ್ಟಿಚ್ಚಿನ ಸೆಂಟರ್ ಅಂದರೆ ಚೈನ್ ಸ್ಟಿಚ್ ಏನು ಹಾಕಿದ್ವಿಲ್ವ ಆ ಸೆಂಟರಿಂದ ಮತ್ತೆ ನೀಡಲ್ ಈ ರೀತಿ ತೊಗೊಂಡು ನಾವೇನು ಆ ಸ್ಟಿಚ್ ಹಾಕಿದ್ವಲ್ವ ರನ್ನಿಂಗ್ ಸ್ಟಿಚ್ ಥರ, ಅದ್ರ ಒಳಗಡೆಯಿಂದ ಈ ರೀತಿ ಬಂದು ಮತ್ತೆ ಇಲ್ಲಿ ಯಾವ ರೀತಿ ನಾವು ಥ್ರೆಡ್ನ ತೊಗೊಂಡಿರ್ತೀವಿ ಅದೇ ಅಪೋಸಿಟ್ ಥ್ರೆಡ್ನ ನೀಡಲ್ಲಿಂದ ತಳಗಡೆ ತೊಗೊಳ್ಬೇಕು. ಆವಾಗ ಈ ರೀತಿ ಒಂದು ನಿಮಗೆ ಫ್ಲವರ್ ಥರ ರೆಡಿ ಆಗುತ್ತೆ ಸ್ಟಿಚ್ಚು. ನೋಡಿ ಅಬ್ಸರ್ವ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ನಾನು ಇದೇ ಸ್ಟಿಚ್ನ ಎರಡು ಕಲರಲ್ಲಿ ಯೂಸ್ ಮಾಡಿದ್ದೀನಿ, ಒಂದು 7 ಪಿಂಕ್ ಹಾಕಿದ್ದೀನಿ, ನಂತರ 7 ಮ್ಯಾಂಗೋ ಎಲ್ಲೋ ಯೂಸ್ ಮಾಡಿದ್ದೀನಿ. ನಿಮಗೆ ಸಿಂಗಲ್ ಕಲರ್ ಬೇಕಂದ್ರೂ ನೀವು ಹಾಕೋಬೋದು, ಬಟ್ ನಾನು ಡಬಲ್ ಕಲರ್ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೀವು ಆ ರೀತಿ ಈ ಸ್ಟಿಚ್ನ ಹಾಕೋಬೋದು. ನೋಡಿ ನಾನು ಎರಡು ಕಲರ್ನ ಯೂಸ್ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ ನಾನಿಲ್ಲೇ ಕ್ರಾಸ್ ಸ್ಟಿಚ್ನಿಂದ ಫಿಲ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡಿದ್ದು ಸ್ಟಾರ್ಟಿಂಗ್ ನಾನು ಸ್ವಲ್ಪ ತೋರಿಸೋಣ ಅಂದರೆ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡಿರಲಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಮತ್ತೆ ಅದರ ಲೀಫ್ನಲ್ಲೂ ಇದೇ ಸ್ಟಿಚಿಂಗ್ ಮಾಡ್ತೀನಿ, ಆವಾಗ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ನಾನು ನೀಡಲ್ಲಿಗೆ 3 ಎಳೆ ದಾರ ಹಾಕ್ಕೊಂಡಿದ್ದೀನಿ. ಅದನ್ನು ನಾವು ನೀಡಲಾಗಿ ಇನ್ಸರ್ಟ್ ಮಾಡಿದಾಗ ಅದು 6 ಎಳೆ ಆಗುತ್ತೆ, ಒಂದು ಸೈಡ್ 3 ಎಳೆ ಇನ್ನೊಂದು ಸೈಡ್ 3 ಎಳೆ. ಇದನ್ನು ಸ್ಟಿಚ್ ಹಾಕೋದನ್ನು ನೋಡ್ಕೊಳ್ಳಿ, ನಾನು ನೆಕ್ಸ್ಟ್ ನಿಮಗೆ ಅದು ಸ್ಟಾರ್ಟಿಂಗಿಂದ ಹೇಗೆ ಹಾಕೋದು ಅಂತ ಅದರದ್ದು ಲೋಟಸ್ ಲೀಫಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ಅಪೋಸಿಟ್ ಹಾಕ್ತಾ ಹೋಗಬೇಕು, ಲೆಫ್ಟ್ ತೊಗೊಂಡು ರೈಟಿಗೆ ನಾವು ನೀಡಲ್ನ ಚುಚ್ಕೊಬೇಕು, ರೈಟ್ ತೊಗೊಂಡ್ರೆ ಮತ್ತೆ ಲೆಫ್ಟಿಗೆ ನೀಡಲ್ನ ಚುಚ್ಕೊಬೇಕು. ಇದೇ ರೀತಿ ನಾವು ಕಂಟಿನ್ಯೂ ಆಗಿ ಈ ಸ್ಟಿಚ್ನ ಫುಲ್ ಮಾಡಬೇಕಾಗತ್ತೆ. ಫಿಲ್ಲಿಂಗ್ ಸ್ಟಿಚ್ನಲ್ಲಿ ಇದು ಒಂದು ಮೇನು, ಇದು ಫುಲ್ಲು ಡಿಸೈನ್ ಆದಮೇಲೆ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಎಂಬೋಸ್ ಡಿಸೈನ್ ಬಂದಂಗೆ ಬರುತ್ತೆ. ನಂತರ ಸೆಂಟ್ರಲ್ಲು ಅದರದ್ದು ಲೀಫ್ದು ಒಂದು ಶೇಡ್ ನಿಮಗೆ ಕಾಣಿಸುತ್ತೆ ಡಿಸೈನ್ ಆದಮೇಲೆ. ಈ ರೀತಿ ರೈಟ್ ತೊಗೊಂಡು ಲೆಫ್ಟು, ಲೆಫ್ಟ್ ತೊಗೊಂಡು ರೈಟು, ಈ ರೀತಿ ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಅಪ್ ಮೇಲಿಂದ ತೊಗೊಂಡು ತಳಗಡೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಈ ರೀತಿ ನಾವು ನೀಡಲ್ನ ಚುಚ್ಕೊತಾ ಹೋಗಬೇಕಾಗತ್ತೆ. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ಇವಾಗ ಲೋಟಸಿಂದು ಸೈಡಲ್ಲಿರೋ ಪೆಟಲ್ಸ್ ಯಾವ ರೀತಿ ಶೇಪ್ ಇದೆ ನೋಡಿ, ಅದೇ ರೀತಿ ಶೇಪಿಗೆ ನಾವು ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನಾನು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡಿ, ಲಾಸ್ಟ್ ಒಂದು ಸ್ಟಿಚ್ ಇದೆ. ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಕಂಪ್ಲೀಟ್ ಮುಗಿಸ್ಕೊಳ್ತೀನಿ. ಇವಾಗ ನೋಡಿ ಇದು ಸೈಡ್ ಸ್ಟಿಚ್ ಬಂದು ನೀವು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಾಕ್ಕೊಳಕ್ಕೆ ಹೋಗಬೇಡಿ, ಅದು ಸ್ವಲ್ಪ ನಿಮಗೆ ರಿಂಕಲ್ಸ್ ಬರುತ್ತೆ. ಈ ರೀತಿ ಅರ್ಧದಿಂದ ಸ್ಟಾರ್ಟ್ ಮಾಡಿ, ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ನಮಗೆ ಪ್ಲೇಸ್ ಚಿಕ್ಕದಿರುತ್ತೆ ಅಲ್ವಾ, ಅಲ್ಲೇ ನಮಗೆ ಫಿಲ್ಲಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ರಿಂಕಲ್ಸು ಬರುತ್ತೆ. ಸೊ ಈ ರೀತಿಯಿಂದ ಸ್ವಲ್ಪ ಮುಕ್ಕಾಲು ಭಾಗ ಆದಮೇಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದನ್ನು ನೀವು ಫಿಲ್ ಮಾಡ್ಕೋಬೋದು. ಆವಾಗ ಆ ಥರ ಮಾಡಿಕೊಂಡಾಗ ನಿಮಗೆ ನೀಟಾಗಿ ಬರುತ್ತೆ ಸ್ಟಿಚಿಂಗು, ಚೆನ್ನಾಗಿ ಕಾಣಿಸುತ್ತೆ ಆ ಸ್ಟಿಚ್ಚು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಇನ್ನೊಂದು ಸ್ವಲ್ಪ ಮೇಲಿಂದ ಸ್ಟಾರ್ಟ್ ಮಾಡಿದರೂ ಪರವಾಗಿಲ್ಲ, ಬಟ್ ತಳಗಡೆಯಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕಾರ್ನರ್ ಪ್ಲೇಸು ತುಂಬ ಚಿಕ್ಕದು ಇರೋದ್ರಿಂದ ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಅಷ್ಟೊಂದು ನೀಟಾಗಿ ಬರಲ್ಲ ವರ್ಕು. ಸೊ ಬೆಟರ್ ನೀವು ಈ ರೀತಿ ಮಾಡೋದೇ ಬೆಟರು. ನೋಡಿ ಈ ರೀತಿ ನಾನು ಮಾಡ್ತಾ ಇದ್ದೀನಿ. ನಿಮ್ಮದು ಆ ಪೆಟಲ್ಸು ಲೋಟಸ್ದು ಯಾವ ರೀತಿ ಶೇಪ್ ಇದೆ ಅಲ್ವಾ, ಅದೇ ರೀತಿ ಶೇಪಲ್ಲಿ ನಾವು ಇದನ್ನು ಅಪೋಸಿಟ್ಟಾಗಿ ಈ ಥರ ಜಸ್ಟ್ ಸಾರ್ಟಿನ್ ಸ್ಟಿಚ್ಚು ಏನಿಲ್ಲ, ಒಂದು ಸೈಡಿಂದ ನಾವು ನೀಡಲ್ ತೊಗೊಂಡು ಇನ್ನೊಂದು ಸೈಡ್ ಅಪೋಸಿಟ್ ನೀಡಲ್ನ ನಾವು ಕ್ರಾಸ್ ಆಗಿ ಫಿಲ್ ಮಾಡ್ತಾ ಹೋಗಬೇಕು, ಅದೇ ಸಾಟಿನ್ ಸ್ಟಿಚ್ಚು. ಇದನ್ನು ನೀವು ಸ್ಟ್ರೈಟಾಗಿ ಮಾಡ್ಕೊಬೇಡಿ, ಅಷ್ಟೊಂದು ಲುಕ್ ಬರಲ್ಲ, ಕ್ರಾಸ್ ಆಗಿ ಮಾಡ್ಕೊಳ್ಳಿ. ಕ್ರಾಸ್ ಆಗಿ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗು ಬೇಗ ಆಗುತ್ತೆ ನಿಮಗೆ, ಫಿಲ್ಲಿಂಗು ನೋಡೋಕ್ಕೂ ಚೆನ್ನಾಗಿ ಕಾಣಿಸಿದೆ. ನೋಡಿ ನಾನು ಅದೇ ರೀತಿ ಯಾವ ರೀತಿ ಶೇಪ್ ಬಂದಿದೆ ಅದೇ ರೀತಿ ಶೇಪಲ್ಲಿ ನಾನು
ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಸೆಂಟ್ರಲ್ ಏನು ಸ್ಟಾರ್ಟಿಂಗ್ ತೋರಿಸೋದ್ನಲ್ವ, ಈ ಲೀಫಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದಂತ. ನೋಡಿ, ಲೀಫ್ದು ಸ್ಟಾರ್ಟಿಂಗ್ ಪಾಯಿಂಟಿಂದ ಕರೆಕ್ಟ್ ಮಿಡಲ್ ಪಾಯಿಂಟಿಗೆ ನಾನು ನೀಡಲ್ನ ತಳಗಡೆಯಿಂದ ತಕ್ಕೊಳ್ತಾ ಇದ್ದೀನಿ. ನಾನು ಆರು ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಇವಾಗ ರೈಟು ಲೆಫ್ಟು ಈ ಥರ ನೋಡ್ಕೊಳ್ಳಿ, ಒಂದು ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸೈಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಪೋಸಿಟ್ ನಾವೇನು ಸ್ಟಾರ್ಟಿಂಗ್ ನೀಡಲ್ನ ಚುಚ್ಕೊಂಡಿರ್ತೀವಲ್ವ, ಅದ್ರ ಕಡೆಗಡೆನೆ ನಾವು ಮತ್ತೆ ನಾನು ಅಬ್ಸರ್ವ್ ಮಾಡಿ ಯಾವ ರೀತಿ ಅಂತ ಈ ರೀತಿ ಅಪೋಸಿಟಲ್ಲಿ ಮಾಡಬೇಕು. ಸ್ಟ್ರೈಟಾಗಿ ಮಾಡ್ಕೋಬೇಡಿ. ನೀವು ಅಪೋಸಿಟ್ ಮಾಡಿದಾಗೆ ಆ ಕ್ರಾಸ್ ಕ್ರಾಸ್ ಸ್ಟಿಚ್ ನಿಮಗೆ ಆ ಎಂಬೋಸು ಕಾಣಿಸುತ್ತೆ. ಇದೇ ರೀತಿ ನೀವು ಇದನ್ನು ಫುಲ್ ಕಂಪ್ಲೀಟಾಗಿ ಮಾಡ್ಕೋಬೇಕಾಗತ್ತೆ. ನಾನು ಆ ಲೋಟಸ್ ಸೆಂಟ್ರಲ್ಲಿ ಇದೇ ರೀತಿ ನಾನು ಮಾಡಿದ್ದು ಸ್ಟಾರ್ಟಿಂಗು. ಈ ಮೆಥಡ್ನ ಫಾಲೋ ಮಾಡಿ ನಿಮಗೆ ಸ್ಟಿಚಿಂಗು ನೀಟಾಗಿ ಬರುತ್ತೆ, ಲೋಟಸ್ ಕೂಡ ಜಸ್ಟ್ ಎಂಬೋಸ್ ಆಗಿ ಕಾಣಿಸುತ್ತೆ, ಶೇಡಿಂಗ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಇದೇ ಥರ ಲೆಫ್ಟ್ ತೊಗೊಂಡು ರೈಟಿಗೆ, ರೈಟ್ ತೊಗೊಂಡು ಲೆಫ್ಟಿಗೆ, ಇದೇ ರೀತಿ ಅಪೋಸಿಟ್ಟಾಗಿ ನೀವು ಇದನ್ನು ಕಂಪ್ಲೀಟಾಗಿ ನೀವು ಫಿಲ್ ಮಾಡಬೇಕಾಗತ್ತೆ. ನಾನು ಎರಡು ಕಲರ್ ಯೂಸ್ ಮಾಡಿದ್ದೀನಿ, ನಿಮಗೆ ಬೇಕು ಅಂದರೆ ನೀವು ಇನ್ನೊಂದು ಕಲರ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ತೋರ್ಸೋಕ್ಕೋಸ್ಕರ ಅಲ್ವಾ, ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಇದನ್ನು ಇಷ್ಟೇ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಇದನ್ನು ಇನ್ನೂ ಡೆಕೋರೇಷನ್ ಯಾವ ರೀತಿ ಮಾಡೋದಂತ ನಾನು ಹೇಳ್ತಾ ಇದ್ದೀನಿ ಫುಲ್ ಗ್ರ್ಯಾಂಡಾಗಿ. ನೀವು ಚೈನ್ ಸ್ಟಿಚ್ ಏನು ಹಾಕ್ತಿರಲ್ವ, ನಂತರ ಅದಕ್ಕೆ ಬಾಲ್ ಚೈನ್ನ ಅಂಟಿಸಿ, ನಂತರ ಒಂದು ಲೈನು ಸ್ಟೋನ್ ಚೈನು ಅಂಟಿಸ್ಕೊಳ್ಳಿ, ಆಮೇಲೆ ವರ್ಕ್ ಮಾಡಿ. ಇನ್ನೂ ಹೆವಿ ಆಗುತ್ತೆ ಬ್ಲೌಸು, ಬಟ್ ನಾನು ನಿಮಗೆ ತೋರಿಸೋ ಉದ್ದೇಶದಿಂದ ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಮದು ಬ್ಲೌಸಿಗೆ ನೀವು ಮಾಡ್ಕೊಳ್ಳೋದಾದರೆ ಎಲ್ಲ ಈ ರೀತಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ನೆಕ್ ಲೈನಿಗೂ ನೀವು ಒಂದು ಲೈನು ಸ್ಟೋನ್ ಚೈನ್ನ ಈ ರೀತಿ ಫಸ್ಟು ಗ್ಲೂಯಿಂದ ಅಂಟಿಸ್ಬಿಟ್ಟು ನಂತರ ಅಲ್ಲೊಂದಲ್ಲೊಂದು ಟಾಕ ಹಾಕ್ಕೊಳ್ಳಿ. ಕೆಲವೊಬ್ಬರು ತುಂಬ ಸಿಂಪಲ್ ಬೇಕು ಅಂತ ಕೇಳ್ತಾರೆ, ಸೊ ಅದಕ್ಕೆ ನಾನು ಬರೀ ಥ್ರೆಡ್ ವರ್ಕ್ ತೋರಿಸಿದ್ದೀನಿ. ಫ್ರೆಂಡ್ಸ್, ಇದೇ ಬ್ಲೌಸು ನಿಮಗೆ ಹೆವಿ ಆಗಬೇಕು ಅಂದರೆ ಈ ರೀತಿ ನೋಡಿ ನಾನು ಪೆಟಲ್ನ ಚಿಕ್ಕದಾಗಿ ಕಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಫುಲ್ಲು ನೆಕ್ ಲೈನಿಗೆ, ನೆಕ್ ಎಷ್ಟಿದೆ ನೋಡಿ ಅಷ್ಟು ಅಲ್ಲೊಂದಲ್ಲೊಂದು ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇವಾಗೇನು ನಾವು ಫಿಲ್ಲಿಂಗ್ ಸ್ಟಿಚ್ ಏನು ಮಾಡಿದ್ವಲ್ವ ಪೆಟಲಿಗೆ ಪಿಂಕ್ ಕಲರಿಂದ, ಅದೇ ರೀತಿ ನೀವು ಕ್ರಾಸ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಮಾಡ್ಕೊಳ್ಳಿ. ಟೂ ಕಲರ್ಸಲ್ಲಿ ಮಾಡ್ಕೊಳ್ಳಿ, ಓವರಾಲ್ ಬ್ಲೌಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಸ್ಲೀವ್ಸ್ ಯಾವ ರೀತಿ ಅಂದರೆ ನಾನೇನು ನೆಕ್ ಲೈನ್ ಹಾಕಿದ್ದೀನಿ ಅದನ್ನು ಹಾಕಿಬಿಟ್ಟು ಚಿಕ್ಕದು ಲೋಟಸ್ ಮಾಡ್ಕೊಳ್ಳಿ, ತುಂಬ ದೊಡ್ಡದು ಮಾಡ್ಕೋಬೇಡಿ ಸ್ಲೀವ್ಸಿಗೆ. ಇದೇ ರೀತಿ ಸೆಂಟ್ರಲ್ಲಿ ಒಂದು ಚಿಕ್ಕದು ಲೋಟಸ್ ಮಾಡ್ಕೊಳ್ಳಿ, ನಿಮಗೆ ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟ್ ನೆಕ್ ಬಂದು ಏನು ಫಸ್ಟ್ ಒಂದು ಚೈನ್ ಸ್ಟಿಚ್ಚು, ನಂತರ ಇದು ಫ್ಲವರ್ದೇನು ನೆಕ್ ಲೈನ್ ಮಾಡಿದ್ದೀವಿ ಅದೇ ರೀತಿ ನೀವು ಮಾಡಿಕೊಂಡು ಬಿಡ್ಬೋದು. ನಿಮಗೆ ಯಾವುದು ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಇದು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಸಿಂಪಲಾಗಿ ಇಷ್ಟಪಡ್ತಾರೆ, ಸೊ ಅದಕ್ಕೆ ನಾನು ಇದನ್ನು ಸಿಂಪಲಾಗೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇದನ್ನೇ ಹೆವಿ ಮಾಡ್ಕೋಬೇಕಂದ್ರೂ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ನ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನೇ ಕ್ವೆಶನ್ಸ್ ಇರಲಿ ನನಗೆ ಕೇಳಿ, ನಾನು ಹೇಳ್ತೀನಿ. ಈ ಡಿಸೈನ್ ಇಷ್ಟ ಆದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ, ಅಲ್ಲಿವರೆಗೂ ಬೈ ಫ್ರೆಂಡ್ಸ್.